ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಿನಿಮಾ ಅಪ್ಡೇಟ್ಸ್. ಪುನೀತ್ ರಾಜ್ಕುಮಾರ್ ನಿಧನವನ್ನು ಇನ್ನೂ ಅವರ ಅಭಿಮಾನಿಗಳು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಪ್ಪು ಆಗಲಿ ಒಂದು ವರ್ಷ ಆಗುತ್ತಾ ಬರುತ್ತಿದ್ದರೂ ಕೂಡ ಅಭಿಮಾನಿಗಳು ಇನ್ನೂ ಅವರನ್ನು ನಾನಾ ರೀತಿಯಲ್ಲಿ ನೆನಪಿಸಿಕೊಳ್ಳುತ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅಭಿಮಾನಿಗಳು ಸಾಕಷ್ಟು ಕೆಲಸ ಮಾಡುತ್ತಿದ್ದಾರೆ. ನಿತ್ಯವೂ ಪುನೀತ್ ಪುಣ್ಯಭೂಮಿಗೆ ಸಾವಿರಾರು ಜನರು ಬರುತ್ತಿದ್ದಾರೆ. ಅಲ್ಲದೆ ಪುನೀತ್ ಅವರ ಹೆಸರಿನಲ್ಲಿ ಅಲ್ಲಲ್ಲಿ ನಿತ್ಯವೂ ಸಮಾಜಮುಖಿ ಕೆಲಸಗಳು ಮಾಡುತ್ತಿದ್ದಾರೆ. ಅಲ್ಲದೆ ತಮ್ಮ ಊರಿಗೆ ಬೀದಿಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಟ್ಟಿದ್ದಾರೆ. ಹೀಗೆ ಪುನೀತ್ ಅವರನ್ನು ತಮಗಿಷ್ಟ ಬಂದಂತೆ ಆರಾಧಿಸುತ್ತಿದ್ದಾರೆ. ನಿಜ ಜೀವನದಲ್ಲಿ ಪುನೀತ್ ರಾಜ್ಕುಮಾರ್ ರಾಜಕುಮಾರನಾಗಿಯೇ ಮೆರೆದರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವೃದ್ಧ ಮತ್ತು ಅನಾಥರ ಪೋಷಣೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದಾರೆ ಎರೆದಿದ್ರು. ತಾನು ಸಮಾಜಕ್ಕೆ ಈ ಕೊಡುಗೆ ಕೊಟ್ಟಿದ್ದೇನೆ ಎಂದು ಎಲ್ಲೂ ಬಹಿರಂಗಪಡಿಸದೆ ಸಮಾಜ ಸೇವೆ ಮಾಡುತ್ತಿದ್ದರು ಎನ್ನುವುದು ನಿಜಕ್ಕೂ ವಿಶೇಷ. ಪುನೀತ್ ರಾಜ್ಕುಮಾರ್ ಸುಮಾರು 26ಕ್ಕಿಂತಲೂ ಹೆಚ್ಚು ಅನಾಥಾಶ್ರಮ, 19 ಗೋಶಾಲೆ, 16 ವೃದ್ಧಾಶ್ರಮಗಳನ್ನು ಪೋಷಣೆ ಮಾಡುತ್ತಿದ್ರು. ಮಾತ್ರವಲ್ಲದೆ ಸುಮಾರು 45ಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನು ಓದಿಸುತ್ತಿದ್ರು. ಮಿಗಿಲಾಗಿ ಶಕ್ತಿಧಾಮ ಮೂಲಕ ಸಾವಿರಾರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ರು. ಪುನೀತ್ ಮಾಡಿರುವ ಸೇವೆ ಮರೆಯುತ್ತಿದ್ದ ಹೃದಯ ಶ್ರೀಮಂತಿಕೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ನಾಂದಿ ಹಾಡಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಷಯ ವೈರಲ್ ಆಗುತ್ತಲೇ ಇದೆ. ರಿಯಲ್ ಬದುಕಿನ ರಾಜಕುಮಾರ ಸಿನಿಮಾದಿಂದ ಪಡೆದ ಸಂಭಾವನೆಯ ಒಂದು ಭಾಗವನ್ನು ವೃದ್ಧಾಶ್ರಮಗಳಿಗೆ ವಿನಿಯೋಗಿಸಿದ್ರು. ತಾನು ಮಾಡುವ ಸಮಾಜ ಸೇವೆಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ತನ್ನ ದುಡಿಮೇಣವನ್ನು ಸಾಮಾಜಿಕ ಕೆಲಸಗಳಿಗೆ ವಿನಿಯೋಗಿಸುತ್ತಿದ್ರು. ಆದರೆ ಇದೀಗ ಅಪ್ಪುವಿನ ವಿಶೇಷ ಪ್ರತಿಮೆಯ ಮುಂದೆ ಕಾಣಿಸಿಕೊಂಡ ವಿನೋದ್ ರಾಜ್ ಏನು ಮಾಡುತ್ತಿದ್ದಾರೆ ಎಂದು ತಿಳಿದರೆ ಅಚ್ಚರಿಯಾಗುತ್ತೆ. ಈ ಹಿಂದೆ ಅಪ್ಪುವಿಗಾಗಿ ಹೊಸಪೇಟೆಯ ಅಭಿಮಾನಿಗಳು ಅವರ ಪ್ರತಿಮೆ ನಿರ್ಮಿಸಿದ್ರು. ಅದರಲ್ಲೂ ಬರೋಬ್ಬರಿ 7.4 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ರು. ಅದಾದ ಬಳಿಕ ವಿಜಯನಗರದ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯ ಅನಾವರಣವಾಗಿದ್ದು ತಮ್ಮ ಪ್ರೀತಿಯ ಅಪ್ಪುವಿನ ಪ್ರತಿಮೆ ನೋಡಿ ಅಭಿಮಾನಿಗಳು ಖುಷಿಪಟ್ಟಿದ್ರು. ಹೌದು, ಪ್ರತಿಮೆ ಅನಾವರಣವಾಗಿದ್ದು ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಅವರ ಪತ್ನಿ ಸೇರಿದಂತೆ ನಟ ಅಜಯ್ರಾವ್ ಮತ್ತು ನಿರ್ದೇಶಕ ಆನಂದ್ ರಾಮ್ ಭಾಗಿಯಾಗಿದ್ರು. ಅಪ್ಪುವಿನ ಹೆಸರಿನಲ್ಲಿ ಸಾಕಷ್ಟು ಪ್ರತಿಮೆಗಳು ಅನಾವರಣ ಮಾಡಲಾಗಿದೆ. ಹೌದು, ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅಭಿಮಾನಿಗಳು ಗುಡಿ ಕಟ್ಟುತ್ತಿದ್ದಾರೆ. ಅಪ್ಪುವನ್ನು ದೇವರಾಗಿ ಕಾಣುವ ಮೂಲಕ ಪೂಜಿಸುತ್ತಿದ್ದಾರೆ. ಅಪ್ಪುವಿನ ಆದರ್ಶಯುತ ಬದುಕನ್ನು ಮಾದರಿಯಾಗಿ ತೆಗೆದುಕೊಂಡು ಅನೇಕರು ತಮ್ಮ ಕಣ್ಣು ದಾನ ಮಾಡಲು ನಿರ್ಧರಿಸಿದ್ರು. ಅದೂ ಅಲ್ಲದೆ ನಾರಾಯಣ ನೇತ್ರಾಲಯದಲ್ಲಿ ಅಪ್ಪು ಹೆಸರಿನಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ನೇತ್ರದಾನ ಮಾಡಿದ್ರು. ಈ ನೆನಪಿಗಾಗಿ ಅಪ್ಪುವಿನ ಹೆಸರಿನ ನಾರಾಯಣ ನೇತ್ರಾಲಯ ಮತ್ತು ಅಭಿಮಾನಿ ಬಳಗದವರು ವಿಶೇಷವಾದ ಅಪ್ಪು ಪುತ್ಥಳಿಯನ್ನು ವಿನೋದ್ ರಾಜ್ ಅವರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಆ ಬಳಿಕ ಮಾತನಾಡಿದ ವಿನೋದ್ ರಾಜ್ ಅವರು ಅಪ್ಪು ಜೊತೆಗೆ ಮಾತನಾಡಿದ ಕೊನೆಯ ಮಾತುಗಳನ್ನು ನೆನೆದು ಭಾವುಕರಾದರು. ಸದ್ಯಕ್ಕೆ ಉದ್ಘಾಟನೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಗಮನ ಸೆಳೆಯುತ್ತಿವೆ.